ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿನ ಮೀಸಲಾತಿಯನ್ನು ಒದಗಿಸುವಲ್ಲಿ ಅಧಿಕಾರಿಗಳು ಅನ್ಯಾಯ ಎಸಗಿದ್ದಾರೆಂದು ಆರೋಪಿಸಿ ಕೋಲಾರದಲ್ಲಿ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘ ಪ್ರತಿಭಟನೆ ನಡೆಸಿತು. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಅವರು, ಸರ್ಕಾರ ಜಾರಿಗೆ ತಂದಿರುವ ಗುತ್ತಿಗೆಯಲ್ಲಿನ ಮೀಸಲಾತಿಯನ್ನು ಕಲ್ಪಿಸುವಲ್ಲಿ ಇಲಾಖಾಧಿಕಾರಿಗಳು ನಮ್ಮನ್ನು ಕಡೆಗಣಿಸಿದ್ದಾರೆಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಈವರೆಗೆ 120 ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳು ಮಂಜೂರಾಗಿವೆ. ಆದರೆ ಅದರಲ್ಲಿ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಕೇವಲ 30 ಕೋಟಿ ಬದಲು 10 ಕೋಟಿ ರೂಪಾಯಿನಷ್ಟು ಗುತ್ತಿಗೆ ಮಾತ್ರ ಕಲ್ಪಿಸಿದ್ದು, ಇದರಲ್ಲಿ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ನಮಗೆ ವಂಚನೆ ಮಾಡಿದ್ದಾರೆಂದು ದೂರಿದರು. ಸರ್ಕಾರದ ಎಸ್ಸಿ ಎಸ್ಟಿ ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡುತ್ತಿರುವ ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಕೋಲಾರ ಜಿಲ್ಲೆಗೆ ಸುಮಾರು ನಿರ್ಮಾಣ ಕಾಮಗಾರಿಗಳು 50 ಲಕ್ಷ ಕೆಳಪಟ್ಟಂತೆ ಇಡೀ ಒಟ್ಟು ಜಿಲ್ಲೆಗೆ ಎಲ್ಲಾ ಇಲಾಖೆಗಳಿಗೆ ಸೇರಿದಂತೆ ಇವತ್ತು 120 ಕೋಟಿ ಅನುದಾನ ಇವತ್ತು ಈ ಜಿಲ್ಲೆಗೆ ಬಂದಿದೆ. ಆದರೆ 120 ಕೋಟಿನಲ್ಲಿ ನಮಗೆ ಇದುವರೆಗೂ ಕೊಟ್ಟಿರೋದು ಮೀಸಲಾತಿ ಕೇವಲ 10 ಕೋಟಿ ಮಾತ್ರ. ನಮ್ಮ ಮೀಸಲಾತಿ ಪ್ರಕಾರ ಇವತ್ತು 120 ಕೋಟಿಗೆ 32 ಕೋಟಿ ಇವತ್ತು ಮೀಸಲಾತಿ ಕೊಡಬೇಕಾಗಿತ್ತು. ಆದರೆ 10 ಕೋಟಿ ಕೊಟ್ಟಿನ ಉಳಿದ 22 ಕೋಟಿಯನ್ನು ಮಾನ್ಯ ಈ ಜಿಲ್ಲೆಯ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೂ ಈ ಮೀಸಲಾತಿಯನ್ನು ನಮಗೆ ವಂಚನೆ ಮಾಡಿ ಸರ್ಕಾರದ ಸುತ್ತೋಲೆಗಳನ್ನು ಉಲ್ಲಂಘನೆ ಮಾಡಿರ್ತಾರೆ. ಈ ಆದೇಶಗಳನ್ನು ಯಾರು ಉಲ್ಲಂಘನೆ ಮಾಡಿದ್ದಾರೆ ಅವರಿಗೆ ಕಾನೂನು ರೀತಿ ಕ್ರಮ ತಗೊಂಬೇಕು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ